ತನ್ನಿ. ಕೈಗಾರಿಕಾ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ ಭಕ್ತರಾಮೇಗೌಡ. ಬರ ಪೀಡಿತ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಕೈಗಾರಿಕಾ ತರಬೇತಿಗಳಲ್ಲಿ ಪಡೆಯುತ್ತಿರುವುದು ಅತ್ಯಂತ ಶ್ಲಾಘನೀಯ ಎಂದು ಭಕ್ತರಾಮೇಗೌಡ ಹೇಳಿದ್ದಾರೆ. ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಆಯೋಜಿಸಿದ 2023 ರ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಕೇಕ್ ಕತ್ತರಿಸುವ ಮುಖಾಂತರ ಉದ್ಘಾಟಿಸಿ ನಂತರ ಮಾತನಾಡಿದ್ದಾರೆ. ಪುರಾತನ ಕಾಲದಿಂದಲೂ ಹೊಸ ವರ್ಷವನ್ನು ಆಚರಿಸುತ್ತಿದ್ದೇವೆ. ನಮ್ಮ ಹಿಂದೂ ಸಂಪ್ರದಾಯದಂತೆ ಹೊಸ ವರ್ಷವೆಂದರೆ ಯುಗಾದಿ ಹಬ್ಬ ಎಂಬುದು ನಮ್ಮ ಪೂರ್ವಜರ ನಂಬಿಕೆ. 2023 ರ ಹೊಸ ವರ್ಷವು ನಾಡಿನ ಜನತೆಗೆ ಉತ್ತಮ ಮಳೆ ಬೆಳೆ ಸಮೃದ್ಧಿಯಾಗಿ ಆಗಲಿ ಎಂದು ವಿದ್ಯಾರ್ಥಿಗಳು ಒಂದು ವರ್ಷ ಅವಧಿಯಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಪಠ್ಯಪುಸ್ತಕ ಸೇರಿದಂತೆ ಉತ್ತಮವಾಗಿ ಓದಿ ತಮ್ಮ ಉಜ್ವಲವಾದಂತಹ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನು ಹೇಳಿದ್ದಾರೆ. ಆಮೇಲೆ ನಮ್ಮ ಈ ಟೈಮ್ ಝೋನ್ ಈ ಕಾಲದ ಮಿತಿಗಳು ಈಗ ಅಮೆರಿಕದಲ್ಲಿ ಈಗ 10 ವರ್ಷ 10 ತಿಂಗಳು 10 ಗಂಟೆ ಹಿಂದಿದ್ದಾರೆ 10 ಗಂಟೆ ಹಿಂದಿದ್ದಾರೆ ನಾವು ಮುಂದಿದ್ವಿ. ಸೊ ನಾವು ಈಸ್ಟರ್ನ್ ಕಂಟ್ರೀಸ್ ಅಂತಾರೆ ನಮ್ಮ ದೇಶ, ಅದು ವೆಸ್ಟರ್ನ್ ಕಂಟ್ರೀಸ್ ಅಂತಾರೆ. ಗೋಳವನ್ನು ಇಬ್ಬಾಗ ಮಾಡಿದಾಗ ಪೂರ್ವ ಪಶ್ಚಿಮ ಅಂತೇಳಿ ನಾವು ಅದನ್ನು ವಿಂಗಡಣೆ ಮಾಡಿದ್ವಿ. ಈಗ ಇನ್ನು ಇದೇ ವೇಳೆ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಿ ಶಂಕರ್ ಮಾತನಾಡಿ, ಭಕ್ತರಾಮೇಗೌಡರು ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ದಂಡಾಧಿಕಾರಿ ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದರು. ಅವರು ನಮ್ಮ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಒಂದು ಕೈಗಾರಿಕಾ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳಿಗೆ ದಾರಿದೀಪವಾಗಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು 2022 ಕಳೆದು 2023 ಕಾಲನ್ನು ಇಟ್ಟಿದ್ದೀರಾ. ಕಳೆದು ಹೋದ ದಿನಗಳನ್ನು ಮರೆತು ಹೊಸ ವರ್ಷ ಹೊಸ ದಿನದಿಂದ ತಮ್ಮ ವಿದ್ಯಾಭ್ಯಾಸ ಕಡೆಯಿರಬೇಕು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವಂತೆ ಉತ್ತಮವಾಗಿ ವಿದ್ಯಾಭ್ಯಾಸಗಳನ್ನು ಕುರಿತು ಸಮಾಜ ಸೇವೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಮುಂಚೂಣಿಯಲ್ಲಿ ಇರಬೇಕು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕಾರ್ಯದರ್ಶಿ ಡಿಎಸ್ ರಾಜೇಶ್ವರಿ, ಪ್ರಾಂಶುಪಾಲ ಎಚ್ ಭೀಮಣ್ಣ, ಬಂಗಾರಪ್ಪ ನಾಯಕನಹಟ್ಟಿ, ಅಬ್ಬೇನಹಳ್ಳಿ ಪ್ರಕಾಶ್, ಶಿವತಿಪ್ಪೇಸ್ವಾಮಿ, ಎಸ್ಡಿಎಂಸಿ ಅಧ್ಯಕ್ಷ ನಿಂಗದಹಳ್ಳಿ ಬಸವರಾಜ್, ಗುಂತುಕೋಲಮ್ಮನಹಳ್ಳಿ, ಮಲ್ಲೆ ಬೋರಯ್ಯನಹಟ್ಟಿ ಪಾಲಯ್ಯ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು. ಮತ್ತು ಕಾಲ ಮತ್ತು ಗಣನೆಗಳನ್ನು ನಾವು ನಮ್ಮ ಜೀವನಕ್ಕೆ ಒಂದು ಸಮಾನವಾಗಿ ಅದನ್ನು ಅಂಗೀಕರಿಸ್ಕೊಂಡಿದ್ದೀವಿ. ಹಾಗಾಗಿ ಈ ಕೆಲವರೆಲ್ಲ